ಕಾಂಗ್ರೆಸ್ನ ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಪುಟ್ಟು ಅಂಜನಪ್ಪರವರನ್ನು ಮತ್ತು ರಾಜುಗೌಡರನ್ನು ಒಂದು ಮಾಡಿದ್ದೀರಿ, ಮುಂದೆ ಯಾವ ಥರ ನಡೆಯುತ್ತೆ ಸರ್ ಇಲ್ಲಿ? ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಥವಾ ಪಕ್ಷದಲ್ಲಿ ಚುನಾವಣೆ ಸಂದರ್ಭದಲ್ಲಿ ವ್ಯತ್ಯಾಸಗಳು ಬರ್ತವೆ. ಕಳೆದ ಚುನಾವಣೆಯಲ್ಲಿ ಆ ರೀತಿ ವ್ಯತ್ಯಾಸ ಆಗಿತ್ತು, ಪಕ್ಷಕ್ಕೂ ಭಾಳ ಹಿನ್ನಡೆ ಆಯಿತು. ಈಗ ಭೀಮನಪ್ಪಣ್ಣವರ ಒಂದು ನಾಯಕತ್ವದಲ್ಲಿ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಉಪಾಧ್ಯಕ್ಷರು ಮಾಡಿದ್ದಾರೆ, ರಾಜ್ಯದ KPCC ಉಪಾಧ್ಯಕ್ಷರು ಮಾಡಿದ್ದಾರೆ. ಇನ್ನೇನು ಅವರು ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದರು. ಈಗ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದಿದೆ ಸರ್ಕಾರ. ಇಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ಶಿಡ್ಲಘಟ್ಟದಲ್ಲಿ ಏನು ವ್ಯತ್ಯಾಸಗಳಾಗಿತ್ತು ಅವನ್ನು ಸರಿಮಾಡಿ ಒಗ್ಗಟ್ಟಾಗಿ ಭೀಮನಪ್ಪಣ್ಣವರ ಮಾರ್ಗದರ್ಶನದಲ್ಲಿ ಶಶಿ ಅವರ ಒಂದು ಸಹಕಾರದೊಂದಿಗೆ ರಾಜೀವ್ ಗೌಡರು ಪುಟ್ಟು ಅಂಜನಪ್ಪನವರಿಬ್ಬರು ಒಟ್ಟಾಗಿ ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ನಾವು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ರಾಜೀವ್ ಗೌಡ್ರಿಗೂ, ವಿಶೇಷವಾಗಿ ರಾಜೀವ್ ಗೌಡ್ರಿಗೂ ಮತ್ತು ಪುಟ್ಟು ಅಂಜನಪ್ಪನವರಿಬ್ಬರಿಗೂ ನಾನು ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಚುನಾವಣೆ ಅಂದಮೇಲೆ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತವೆ, ಪೈಪೋಟಿ ಇರ್ತದೆ. ಅದನ್ನೆಲ್ಲ ಇವತ್ತು ಪಕ್ಷಕ್ಕಾಗಿ ಅವರು ಇವತ್ತು ಅದನ್ನು ಪಕ್ಕಕ್ಕಿಟ್ಟು ಇವತ್ತು ದೊಡ್ಡ ಮನಸ್ಸು ಮಾಡಿದ್ದಾರೆ. ನಾನು ಪಕ್ಷದ ಪರವಾಗಿ, ಯಾಕಂದರೆ ಇವತ್ತು ಪಕ್ಷ ಇದ್ದರೆ ನಾವೆಲ್ಲ ಶಾಸಕರು ಆಗ್ತೀವಿ, ಮಂತ್ರಿಗಳಾಗ್ತೀವಿ. ಪಕ್ಷ ಇಲ್ಲ ಅಂದರೆ ಯಾರೂ ಇಲ್ಲ. ಅದರಿಂದ ಪಕ್ಷಕ್ಕಾಗಿ ಅವರು ಇವತ್ತು ದೊಡ್ಡ, ನಾನೇ ನನ್ನ ಪ್ರಕಾರ ಎಷ್ಟೇ ಮನಸ್ಸಿಗೆ ನೋವಾಗಿದ್ದರೂ ಕೂಡ ಪಕ್ಷಕ್ಕಾಗಿ ತ್ಯಾಗ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರಿಬ್ಬರು ಏನು ವಿಶೇಷವಾಗಿ ರಾಜೀವ್ ಗೌಡರು, ಆಮೇಲೆ ಪುಟ್ಟು ಅಂಜನಪ್ಪನವರು ಹಿಂದೆ ಏನು ಪಕ್ಷದಲ್ಲಿ ಇದ್ದಂಥವ್ರೆ, ಆದರೆ ಸಮಸ್ಯೆಗಳಾಗಿತ್ತು. ಆದರೆ ಮುಂದೆ ಆ ರೀತಿ ಆಗದೆ ರೀತಿಯಲ್ಲಿ ಒಟ್ಟಾಗಿ ಇವತ್ತು ನಾವು ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ರಕ್ಷಣೆಗೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಇವತ್ತು ಎಲ್ಲ ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ.